ಹಲೋ ವೀಕ್ಷಕರೇ, ನಮಸ್ಕಾರ ಎಲ್ಲರಿಗೂ. ಇವತ್ತು ಆಂಧ್ರ ಸ್ಟೈಲಲ್ಲಿ ದಾಲ್ ಮಾಡಿದ್ದೀನಿ. ಆಂಧ್ರ ಸ್ಟೈಲ್ ಎಲ್ಲರಿಗೂ ಇಷ್ಟ ಅಲ್ವಾ? ಬನ್ನಿ, ಇದು ಹೇಗೆ ಮಾಡಬೇಕು, ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನೋಡಿ, ಮೊದಲನೇದಾಗಿ ತೊಗರಿಬೇಳೆನ ನಾನು ಒಂದು ಕಪ್ನಷ್ಟು ಬಾಯ್ಲ್ ಮಾಡಿಟ್ಕೊಂಡಿದ್ದೀನಿ. ಒಂದು 3 ಟೊಮೆಟೊನ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ 1, ಹಸಿಮೆಣಸಿನ್ಕಾಯಿ 1-3, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿನ 5-6 ಜಜ್ಜಿಬಿಟ್ಟು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ 2 ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ, 1 ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್. ಇಲ್ಲಿ ನಾನು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಉದ್ದಿನ ಬೇಳೆ, 1/4 ಮೆಂತ್ಯ ಕಾಳು ತೊಗೊಂಡಿದ್ದೀನಿ, ಸ್ವಲ್ಪ ಅರಶಿನ, 1/2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ. ಇಲ್ಲಿ ಹುಣಸೆಹಣ್ಣು ನಾನು ಚಿಕ್ಕ ಲೆಮನ್ ಅಷ್ಟು ನೆನೆಸಿಟ್ಬಿಟ್ಟು ನಾ ಪ್ಯೂರಿನ ತೊಗೊಂಡಿದ್ದೀನಿ. ಇದು ಆಪ್ಷನಲ್, ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಿದ್ದೀನಿ. ನಿಮಗಿಷ್ಟ ಆದರೆ ತುಪ್ಪನೂ ಹಾಕೋಬೋದು, 1 ಸ್ಪೂನ್ ತುಪ್ಪ, 1 ಸ್ಪೂನ್ ಆಯಿಲು ಹಾಕೋಬೋದು. ನಾನಿಲ್ಲಿ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ಇವಾಗ ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೀವಲ್ಲ ಸಾಸಿವೆ, ಜೀರಿಗೆ, ಉದ್ದಿನ ಬೇಳೆ, 4-5 ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಚಿಟ್ಪಟ್ ಅಂದಮೇಲೆ ಆನಿಯನ್ ಹಾಕ್ಕೊತಿದ್ದೀನಿ. ಆನಿಯನ್, ಗ್ರೀನ್ ಚಿಲ್ಲಿ, ಕರಿಬೇವು. ಕರಿಬೇವು ನೀವು ಆದಷ್ಟು ಫ್ರೆಶ್ ಆಗಿರೋದು ಯೂಸ್ ಮಾಡಿ, ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಇದು. ಇದನ್ನು 1 ನಿಮಿಷ ಫ್ರೈ ಮಾಡ್ಕೋಬೇಕು. ನೋಡಿ, 1-2 ನಿಮಿಷ ಆಗಿದೆ. ಇವಾಗ ನಾನು ಅರಶಿನ ಹಾಕ್ಕೊತಿದ್ದೀನಿ. ಅರಶಿನ ಯಾವುದೇ ಸಾರಿಗೂ ಮರಿಬೇಡಿ, ಬಿಕಾಸ್ ನಾವು ಒಂದೊಂದ್ಸರಿ ವೆಜಿಟೇಬಲ್ಸ್ ನೀಟಾಗಿ ಕಟ್ ಮಾಡಿಲ್ಲ ಅಂದ್ರೂ ಆ ಅರಶಿನಿಂದ ಸ್ವಲ್ಪ ನಮಗೆ ಆಂಟಿಬಯೋಟಿಕ್ಸ್ ಇರೋದ್ರಿಂದ ಏನಾದ್ರಿದ್ರೂ ಅದೆಲ್ಲ ಸ್ಪಾಯ್ಲ್ ಆಗೋಗುತ್ತೆ. ಸೊ 2 1 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಖಾರ ಇದೆ, ಈ 1 ಮೆಣಸಿನ್ಕಾಯಿ, ಅದಕ್ಕೆ 2 ಯೂಸ್ ಮಾಡಿದ್ದೀನಿ. ನಿಮ್ಮ ಖಾರ ಇಲ್ಲ ಅಂದರೆ 3-4 ಹಾಕೋಬೋದು. ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ತಿದ್ದೀನಿ. ಟೊಮೆಟೊನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ, ತುಂಬ ಚಿಕ್ಕದು ಮಾಡಿದ್ರೆ ಸ್ಮ್ಯಾಶ್ ಆಗೋಗುತ್ತೆ. ದಾಲ್ಗೆ ಯಾವಾಗಲೂ ಒಂಚೂರು ಕಾಣಿಸ್ಬೇಕು, ಆವಾಗ ಚೆನ್ನಾಗಿರೋದು. ಇವಾಗ ನಾನು 1 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊತಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಲಾಸ್ಟಲ್ಲಿ ಬೇಕಾದರೆ ಇನ್ನೂ ಸ್ವಲ್ಪ ಹಾಕೋಬೋದು. ಇವಾಗ ಟೊಮೆಟೊ ಹಾಕಿದ್ದೀವಲ್ಲ, ಟೊಮೆಟೊ ಆನಿಯನ್ ಬೇಗ ಬೇಯುತ್ತೆ ಸಾಲ್ಟ್ ಹಾಕಿದ್ರೆ. ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಹೀಗೆ ಬಿಟ್ಬಿಡಬೇಕು. ಇಲ್ಲಿ ನೋಡಿ, 1-4 ನಿಮಿಷ ಆಗಿದೆ. 4 ನಿಮಿಷ ಆದಮೇಲೆ ಈ ರೀತಿ ಇದೆ. ಇವಾಗ ನಾವು ಬಾಯಲ್ ಮಾಡಿಟ್ಕೊಂಡಿದ್ದೀವಲ್ಲ ತೊಗರಿಬೇಳೆ, ತೊಗರಿಬೇಳೆ ನಾನು ಹೇಗೆ ಮಾಡಿದ್ದೀನಿ ಅಂದರೆ, 1 ಕಪ್ಪು ದಾಲ್ಗೆ 3 ಕಪ್ ನೀರು ಹಾಕಿ 1-3 ವಿಶಿಲ್ ಕೊಟ್ಟಿದ್ದೀನಿ. ಸೊ ಆವಾಗ ನನಗೆ ದಾಲ್ ರೆಡಿ ಆಗಿದೆ. ಇವಾಗ ನಿಮಗೆ ಈ ರೀತಿ ಸಪ್ರೇಟ್ ಸಪ್ರೇಟಾಗಿ ಬೇಯಿಸ್ಕೊಳ್ಳೋದು ಇಷ್ಟ ಇಲ್ಲ, ಟೈಮ್ ಇಲ್ಲ ಅಂದರೆ ನೀವೇನು ಮಾಡಬೇಕಂದ್ರೆ, ಇವಾಗ ಒಗ್ಗರಣೆ ಟೊಮೆಟೊ ಹಾಕಿ 1-2 ನಿಮಿಷ ಇಟ್ಟಿದ್ದೀವಲ್ಲ, ಅಷ್ಟು ತನಕನೂ ಕುಕ್ಕರಲ್ಲಿ ಮಾಡ್ಕೊಳ್ಳಿ. ಬೇಯಿಸಿಟ್ಟಿರೋ ದಾಲ್ ಬದಲಾಗಿ ನೀವು ನೆನೆಸಿಟ್ಟಿರೋ ದಾಲ್ ಹಾಕಿ ಲಿಡ್ನ ಕ್ಲೋಸ್ ಮಾಡಿ 1-4 ವಿಶಿಲ್ ಕೊಡಿ. ಅದು ಬೇಗ ಆಗುತ್ತೆ, ಈಸಿಯಾಗುತ್ತೆ. ಇವಾಗ ನಾವು ಹುಣಸೆಹಣ್ಣ ಪಲ್ಪ್ನ ಇಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ತಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆದಮೇಲೆ ನಿಮ್ಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಚೂರು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ 1/2 ಕಪ್ನಷ್ಟು ನೀರು ಹಾಕ್ಕೊತಿದ್ದೀನಿ. ಕೆಲವರು ಗಟ್ಟಿ ಆಗಿದ್ರೇ ಇಷ್ಟ, ಗಟ್ಟಿಯಾಗಿಯೇ ಬೇಕು ಅಂದರೆ ಇದೇ ರೀತಿಯಲ್ಲಿ ಇಟ್ಕೊಂಡು ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗ್ಬೋದು. ನೋಡಿ, ದಾಲು ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ನಾನು ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಹಾಕ್ಕೊತಿದ್ದೀನಿ. 2 1/2 ಟೇಬಲ್ ಸ್ಪೂನಷ್ಟು ತೊಗೊತಿದ್ದೀನಿ. ಚಿಲ್ಲಿ ಪೌಡರ್ ಇನ್ನೂ ಸ್ವಲ್ಪ, ನಿಮ್ಗೆ ಸ್ಪೈಸ್ ಬೇಕಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಈ ರೀತಿ 1 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಎಲ್ಲ ಸ್ಪೈಸಸ್ ಹಾಕಿದ್ದೀವಿ, ನೀರು ಹಾಕಿದ್ದೀವಿ, ಎಲ್ಲನೂ ಹಾಕಿದ್ದೀವಿ. ಫೈನಲಿ ಈ ರೀತಿ ಇರುತ್ತೆ. ಇದನ್ನು 1-2 ನಿಮಿಷ ನಾವು ಹಾಗೆ ಕುದಿಯೋಕೆ ಬಿಡೋಣ. ಅವಾಗ ಒಳ್ಳೆ ಫ್ಲೇವರ್ ಬರುತ್ತೆ. ಅವಾಗ ಸ್ವಿಚ್ ಆಫ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ವೈಟ್ ರೈಸ್ ಜೊತೆಗೆ ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ಆಂಧ್ರ ಪಪ್ಪು ಚಾರು ಹೇಗೆ ಮನೆಯಲ್ಲೇ ಮಾಡ್ಕೋಬೋದು ಅಂತ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ,
ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.